ಎಂತ ಗತಿ ಬಂತ ಇವರಿಗೆ ಅಯ್ಯೋ ಪಾಪ ಥ್ಯಾಂಕ್ ಯು ಫಾರ್ ದ ಟೀ ಪುಣ್ಯ ಅಲ್ಲ ಪುಣ್ಯ ಇದ್ಯಾಕೆ ಹಿಂಗೆ ಅಂತ ನನಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ ನಿಮಗೆ ಇಷ್ಟೆಲ್ಲ ಇನ್ಸಲ್ಟ್ ಹಾಕ್ತಾ ಇದ್ರು ನೀವು ಇಲ್ಲೇ ಯಾಕೆ ಕೆಲಸ ಮಾಡಬೇಕು ಅಂತ ಅಲ್ಲ ಎಸ್ ವಿ ಸರ್ಗೆ ಅಷ್ಟೊಂದು ಕೋಪ ಬರೋ ಹಾಗೆ ನೀವೇನ್ ಮಾಡಿದ್ರಿ ಪಾಪ ನಿಮ್ ತರ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದಪ್ಪ ಸ್ಫೂರ್ತಿ ಈಗ ಸಮಾಧಾನ ಆಯ್ತಾ ನಿಂಗೆ ಅಲ್ಲೆಲ್ಲಾದ್ರೂ ಹಾಲು ಸಿಕ್ಕಿದ್ರೆ ಹೋಗಿ ಕುಡಿ ಹೊಟ್ಟೆ ಅದೆಷ್ಟು ಊರಿತಿದ್ಯೋ ಈಗ ತಂಪಗಾಗುತ್ತೆ ಯಾಕೆ ಪುಟ್ಟ ಏನಾಯ್ತು ನೀನು ಈ ಬೆಣ್ಣೆ ಸೌರ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೊಂಬೇಡ ನಿನ್ನ ಏನು ದೊಡ್ಡ ಆರ್ಗನೈಸರ್ ಅಂತ ಕೊಚ್ಚಿಕೊಂಡೆ ಏನೋ ತಂಗಿ ಅಂತ ಪ್ರೀತಿ ತೋರಿಸ್ತೀಯ ಅನ್ಕೊಂಡ್ರೆ ಚೆನ್ನಾಗಿ ಮಂಗಳಾರತಿ ಮಾಡ್ದೆ ಬಿಡು ಇಲ್ಲಿ ನಾನು ಭಿನ್ನಾಗೋ ಕನ್ಸು ಕಾಣ್ತಾ ನಿಂತಿದ್ರೆ ಈ ಶಾರ್ಟ್ ಲಿಸ್ಟ್ ಅಲ್ಲೂ ನನ್ನ ಹೆಸರಿಲ್ಲ ಇದೆಲ್ಲ ನಿಂದೆ ಕಿತಾಪತಿ ಮೊದ್ಲೇ ನನ್ ಫ್ಯಾಷನ್ ಶೋ ಪಾರ್ಟೀಸ್ ಕಾಂಟೆಸ್ಟ್ ಅಂತ ಹೋಗೋದು ನಿಮ್ಗೆ ಯಾರಿಗೂ ಇಷ್ಟ ಇರ್ಲಿಲ್ಲ ನಂಬಿ ಕತ್ಕುಯ್ಯೋ ಕೆಲಸ ಚೆನ್ನಾಗಿ ಮಾಡ್ದೆ ನಾನ್ ನಿನ್ ಹೇಳಲೇಬಾರ್ದಾಗಿತ್ತು ನಂದೇ ತಪ್ಪು ಓಕೆ ಬಸುರಾಜ್ ಯಶ್ ಯೋ ನಾನು ಆರ್ಡರ್ ಹತ್ರ ಮಾತಾಡ್ತೀನಿ ಆದರ್ಶ್ ಬೇಗ ಬಾಂಬೆಯಿಂದ ಕೊರಿಯರ್ ಮಾಡಿ ಯಾ ಐ ಬಿ ವೇಟಿಂಗ್ ಫಾರ್ ಯರ್ ಕಾಲ್ ಓಕೆ ಮಿಸ್ಟರ್ ಶರತ್ ಐ ಗೆಟ್ ಬ್ಯಾಕ್ ಟು ಯು ವಾಟ್ಸ್ ಯುವರ್ ಪ್ರಾಬ್ಲಮ್ ಕಾಫಿ ಇಟ್ಟಾಯ್ತಲ್ಲ ಏನ್ ಕೆಲಸ ಇಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ವಾಟ್ ನಾನ್ ಸೆನ್ಸ್ ನಿನ್ ಹೇಳ್ಬೇಕಾಗಿದೆ ನಾನು ಆಗ್ಲೇ ಹೇಳಾಯ್ತು ನೋಡಿ ನಾನು ನನ್ನ ಕೆಲಸದ ಬಗ್ಗೆ ಮಾತಾಡಕ್ ಬಂದಿಲ್ಲ ಇಲ್ಲಿ ನಿಮ್ ಕೋಪ ಇರೋದು ನನ್ ಮೇಲೆ ನನ್ ಹತ್ರ ಮಾತಾಡಿ ಅದ್ಬಿಟ್ಟು ನನ್ ತಂಗಿ ಮೇಲೆ ಯಾಕೆ ಸೇಡ್ ತೀರಿಸ್ಕೋತಾ ಇದ್ದೀರಾ ನಾನು ಹೇಳಿದ್ದೆ ನಿಮ್ಗೆ ಅವಳು ಕಾಂಪಿಟೇಷನ್ ಅಲ್ಲಿ ಇದ್ದಾಳೆ ಅಂತ ನೀವು ನೋಡ್ತೀನಿ ಅಂತ ಕೂಡ ಹೇಳಿದ್ರಿ ಈಗ ಅವಳ ಹೆಸರು ಲಿಸ್ಟ್ ಅಲ್ಲೇ ಇಲ್ಲ ಯಾಕೆ ನನ್ ಮೇಲಿನ ಕೋಪಕ್ಕ ಯು ಥಿಂಕ್ ಯು ಆರ್ ದಟ್ ಮಚ್ ಇಂಪಾರ್ಟೆಂಟ್ ಅಷ್ಟೆಲ್ಲ ಸೀನ್ ಇಲ್ಲ ಅಂಡ್ ನಿನ್ ತಂಗಿ ವಿಷಯ ನೀನ್ ನಂಗೆ ಹೇಳಿದಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆ ಪ್ಲೀಸ್ ಕರೆಕ್ಟ್ ಇಟ್ ಸೊ ನಿನ್ ತಂಗಿ ಹೆಸರು ಇರ್ಬೇಕೋ ಬೇಡವೋ ಡಿಸೈಡ್ ಮಾಡೋದು ನನಗ್ ಬಿಟ್ಟಿದ್ದು ನಿನ್ ತಂಗಿಗೆ ಏನ್ ಎಲಿಜಿಬಿಲಿಟಿ ಇದೆ ಅಂತ ಸೆಲೆಕ್ಟ್ ಮಾಡ್ಬೇಕು ಶಿ ಇಸ್ ನಾಟ್ ದ ರೈಟ್ ಚಾಯ್ಸ್ ಸೊ ಸೆಲೆಕ್ಟ್ ಆಗ್ಲಿಲ್ಲ ಅವಳ ಬಗ್ಗೆ ಗೊತ್ತಿಲ್ಲದೆ ಅದ ಹೇಗೆ ಹೇಳ್ತೀರಾ ಐ ಥಿಂಕ್ ಯು ಹ್ಯಾವ್ ಫಾರ್ಗಾಟನ್ ನಿನ್ ತಂಗಿ ರೋಡ್ ಅಲ್ಲಿ ಅಲಿತಿದ್ದಾಗ ಅವಳ ಸೇಫ್ ಆಗಿ ನಿಮ್ಮ ಮನೆ ಡ್ರಾಪ್ ಮಾಡಿದೆ ಡಿ ಯು ಇವನ್ ರಿಮೆಂಬರ್ ಮೋರ್ ಓವರ್ ಅವಳ ಬಗ್ಗೆ ತಿಳ್ಕೊಂಡು ಇದನ್ನೆಲ್ಲ ಹೇಳಬೇಕಾಗಿಲ್ಲ ನಿನ್ನಂತವಳ ತಂಗಿ ಇನ್ನೇಗಿರ್ತಾಳೆ ಅಕ್ಕನ ಇನ್ಫ್ಲೂಯೆನ್ಸ್ ಅಲ್ಲಿ ವಿನ್ ಆಗ್ಬೇಕು ಅಂತಕೊಳ್ಳೋ ತಂಗಿ ದಾರಿಯಲ್ಲಿ ಯಾರ ಜೊತೆ ಕೈ ಕೈ ಇಟ್ಕೊಂಡು ಓಡಾಡೋ ಅಕ್ಕ ವಾವ್ ವಾಟ್ ಅ ಫ್ಯಾಮಿಲಿ ಮಿಸ್ಟರ್ ಆಕಾಶ್ ಸೂರ್ಯವಂಶಿ ಜಸ್ಟ್ ಸ್ಟಾಪ್ ಇಟ್ ಒಬ್ಬರ ಬಗ್ಗೆ ಏನು ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡೋದು ನಿಮ್ಗೊಂದು ರೋಗ ಅನ್ಸುತ್ತೆ ಅಲ್ವಾ ಎದುರಿಗಿರೋರು ಸುಮ್ಮನೆ ಇದ್ದಾರೆ ಅಂದ್ರೆ ನೀವು ಹೇಳಿದ್ರೆ ಸರಿ ಅಂತ ಅನ್ಕೊಂಡ್ರ ಈಗ ನೀವು ಮಾತಾಡಿದ್ದಾಯ್ತು ಓ ಸಾರಿ ನೀವೆಲ್ ಮಾತಾಡ್ತೀರಾ ನಿಮ್ಮ ಅಹಂಕಾರ ಮಾತಾಡುತ್ತೆ ಅಲ್ವಾ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಹಕ್ಕು ನಿಮ್ಗಿಲ್ಲ ಆಗ್ಲೇ ನೀವು ಮಾತಾಡ್ತಾ ಇರುವಾಗ ನಾನು ಯಾಕೆ ಬಾಯಿ ಮುಚ್ಕೊಂಡಿದ್ದೆ ಗೊತ್ತಾ ಈ ಕೆಲಸದ ಅಗತ್ಯ ನನಗಿದೆ ಇದ್ರ ಮೇಲೆ ನನ್ನ ಕುಟುಂಬ ನಿಂತಿದೆ ಅದಕ್ಕೆ
ಆದ್ರೆ ಈಗ ನೀವು ಮಾತಾಡಿದ್ದನ್ನೆಲ್ಲ ಮಾತಾಡಿಸ್ಕೊಂಡು ಸುಮ್ಮನೆ ಇರೋದಕ್ಕೆ ನಾನು ನಿಮ್ಮನ್ನ ಆಳಲ್ಲ. ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನೀವು ನನ್ನ ಸಂಬಳ ಕೊಡ್ತಾ ಇದ್ರೆ ಅಷ್ಟೇ. ಏನಂತ ಹೇಳಿದ್ರಿ ನೀವು? ಕಂಡು ಕಂಡು ಅವ್ರ ಕೈ ಹಿಡ್ಕೊಂಡು ಓಡಾಡ್ತೀನಿ ಅಂತ ಅಲ್ವಾ? ಅವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ನಾನ್ ಮದ್ವೆ ಆಗೋ ಹುಡುಗ ವಿಕಾಸ್. ಅವ್ನು ನನ್ನ ಕೈ ಹಿಡಿಯೋದ್ರಲ್ಲಿ ನನಗೇನ್ ತಪ್ಪು ಕಾಣಿಸ್ತಾ ಇಲ್ಲ, ನಿಮ್ಗೆ ಹೇಗ್ ಕಾಣಿಸ್ತು? ನಿಮ್ಮಂತವ್ರ ಬಾಯಲ್ಲೆಲ್ಲ ಬರೀ ಹೆಣ್ಣಿನ ಬಗ್ಗೆ ಸ್ವಾತಂತ್ರ್ಯ ಸ್ವಯಂ ಇಚ್ಛೆ ಅಂತೆಲ್ಲ ಮಾತಾಡ್ತೀರ. ಇದು ಇದು ನಿಮ್ ನಿಜವಾದ ಬಣ್ಣ. ಮನ್ಸಲ್ಲಿ ಪ್ರೀತಿ ಇಲ್ಲ, ಬೇರೆಯವ್ರ ಬಗ್ಗೆ ಗೌರವ ಇಲ್ಲ, ಬರೀ ಅಹಂಕಾರ ತುಂಬಿಕೊಂಡಿದೆ. ಬೇಕು ಅಂತಾನೆ ನಮ್ಗೆ ನೋವು ಕೊಡ್ಬೇಕು ಅಂತ ಇದಾರಲ್ವಾ? ನಾನು ಇನ್ನು ನಿಂಗೆ ಏನ್ ಮಾಡ್ಬೇಕು ಅಂತ ಯು ಕಾಂಟ್ ಇವನ್ ಇಮ್ಯಾಜಿನ್ ಪುಣ್ಯ. ಈ ಆಕಾಶ ಸೂರ್ಯವಂಶಿ ಕಾಫಿ ಕೋಲ್ಡ್ ಆದ್ರೆ ಕುಡಿಯಲ್ಲ ನೋಡ್ತಾ ಇರು, ನಿನ್ ಜೀವನ ನಾನು ನರ್ಕ ಮಾಡ್ಬಿಡ್ತೀನಿ. ಐ ಮೇಕ್ ಯುವರ್ ಲೈಫ್ ಅ ಹೆಲ್. ಇನ್ಮೇಲೆ ನನ್ನ ಆಫೀಸ್ ಅಲ್ಲಿ ನಿನ್ಗೆ ಕೆಲ್ಸ ಇಲ್ಲ. ನೀವೇನ್ ಕೆಲ್ಸದಿಂದ ತೆಗ್ದು ಹಾಕೋದು? ನಾನೇ ಬಿಟ್ಟು ಹೋಗ್ತೀನಿ. ಇವತ್ ನೀವ್ ನಡ್ಕೊಂಡಿದ್ ರೀತಿ ನಿಮ್ಮಲ್ಲಿ ಮನುಷ್ಯತ್ವನೇ ಇಲ್ಲ ಅಂತ ಅರ್ಥ ಮಾಡಿಸ್ಬಿಡ್ತು. ನಿಮ್ಮಲ್ಲಿರೋದು ಒಬ್ಬ ರಾಕ್ಷಸ ಎಸ್ವಿ, ಯಾರ ಭಾವನೆಗೂ ಬೆಲೆ ಕೊಡದೆ ಇರೋ ರಾಕ್ಷಸ, ಇನ್ನೊಬ್ಬರ ನೋವನ್ನ ನೋಡಿ ನಗೋ ರಾಕ್ಷಸ. ನೀವು ಕೊಡೋ ಸಂಬಳಕ್ಕೆ ತಲೆ ಬಾಕ್ಸಿ ಇಷ್ಟು ಕೆಳಮಟ್ಟಕ್ಕೆ ನಾನು ಇಳಿಯಲ್ಲ. ನಮ್ಮಪ್ಪ ಹೇಳ್ಕೊಟ್ಟಿರೋ ಸಂಸ್ಕಾರ ನಿಮ್ಮಂತವ್ರ ಮುಂದೆ ತಲೆ ತಗ್ಸಕ್ ಬಿಡಲ್ಲ. ನಾನ್ ತಗ್ಸಲ್ಲ. ಹಾಗೆ ಇನ್ನೊಂದ್ ವಿಷಯ, ನನ್ನ ಮನೆ ಯಾವುದೇ ಕಾರಣಕ್ಕೂ ನಿಮಗ್ ಸಿಗಲ್ಲ. ಇದು ನನ್ನ ಚಾಲೆಂಜ್. ಬರ್ತೀನಿ. ಏನ್ ಮಾಡ್ಬಿಟ್ಟೆ ಆಕಾಶ್, ನಿನ್ ಮನ್ಸ್ ಯಾಕೆ ಇಷ್ಟು ಕಲ್ಲಾಗಿದೆ? ಹೋಗ್ತಿದ್ದಾರೆ ಅವರು, ಒಬ್ರನ್ನ ಇಷ್ಟೆಲ್ಲ ಅವಮಾನ ಮಾಡಿ ನಮ್ಮಿಂದ ಅವರಿಗೆ ನೋವಾಗ್ತಿದೆ ಅಂತ ಗೊತ್ತಿದ್ರು ಸುಮ್ಮನಿರೋ ಅವ್ರಿಗೆ ಏನಂತ ಹೇಳ್ತಾರೆ ಗೊತ್ತಾ? ಸೇಡಿಸ್ಟ್ ಅಂತಾರೆ ಆಕಾಶ್, ಸೇಡಿಸ್ಟ್. ಇದಕ್ಕೆ ನಾನು ನಿನ್ ಪುಣ್ಯ ಅವರ ಕೆಲಸ ಕೊಟ್ಟಿದ್ದು ಇಷ್ಟೊಂದೆಲ್ಲ ಅವಮಾನ ಆಗ್ಲಿ ಅಂತಾನೆ ಕಾಯ್ತಿದ್ದೆ ಅಲ್ವಾ? ಈಗ ಸಮಾಧಾನನ? ಬಟ್ ವೈ ಆಕಾಶ್, ವೈ ಯಾಕೆ ಹಾಕ್ ಹೋಗಾಡ್ದೆ? ಅವ್ಳು ನಡ್ಕೊಂಡಿದ್ದಾಗಿತ್ತು, ಕೋಪ ಬಂತು. ಕೋಪನ? ಯಾಕೆ ಅಂತದ್ ಏನ್ ತಪ್ಪು ಮಾಡಿದ್ರು ಅವರು? ನಿನ್ ಚಾಲೆಂಜಸ್ ನೆಲ್ಲ ಅಕ್ಸೆಪ್ಟ್ ಮಾಡಿದ್ರಲ್ಲ, ಅದು ತಪ್ಪ? ಒಂದೇ ದಿನದಲ್ಲಿ ಕಂಪ್ಯೂಟರ್ ಕಲ್ತು ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿದ್ರಲ್ಲ, ಅದು ತಪ್ಪ? ಅಥವಾ ನಮ್ ಕಂಪನಿಗೆ ಆಗ್ತಿದ್ದ ದೊಡ್ಡ ಲಾಸ್ ಅನ್ನು ತಪ್ಪಿಸಿದ್ರಲ್ಲ, ಅದು ತಪ್ಪ? ನಾನ್ ಹೇಳ್ತೀನಿ ನಿನ್ ಕೋಪ ಯಾಕೆ ಬಂತು ಅಂತ. ಪುಣ್ಯ ಅವರು ಬೇರೆಯವ್ರ ಜೊತೆಗಿದ್ರಲ್ಲ, ಅದಕ್ಕೆ. ಎದುರುಗಡೆ ಎಷ್ಟೇ ಹಾರಾಡಿದ್ರು ನಿನ್ ಪುಣ್ಯ ಅಂದ್ರೆ ಇಷ್ಟ ಆಕಾಶ್, ಆದ್ರೆ ನಿನ್ ಈಗೂ ಅದನ್ನ ಒಪ್ಕೊಳ್ಳೋಕ್ ಬಿಡ್ತಾ ಇಲ್ಲ ಅಷ್ಟೇ. ಪುಣ್ಯ ಅವರು ಬೇರೆಯವ್ರ ಜೊತೆ ಕ್ಲೋಸ್ ಆಗಿದ್ರಲ್ಲ, ಅದನ್ನ ನೋಡಿ ನಿಂಗೆ ಜೆಲಸ್ ಫೀಲ್ ಆಗ್ತಾ ಇದೆ ಅಷ್ಟೇ. ಸ್ಟಾಪ್ ಇಟ್, ಜಸ್ಟ್ ಸ್ಟಾಪ್ ಇಟ್. ಹೋಗೋ ಇಲ್ಲಿಂದ, ನಂಗೆ ಯಾರ ಲೆಕ್ಚರ್ ಬೇಕಿಲ್ಲ, ಜಸ್ಟ್ ಗೆಟ್ ಔಟ್. ಅಫ್ಕೋರ್ಸ್ ಹೊರಗಡೆ ಹೋಗ್ತೀನಿ, ನಾನು ಇಲ್ಲಿ ಇದೇನ್ ಮಾಡ್ಲಿ? ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳು ಆಕಾಶ್, ನೀನ್ ಹೀಗೆ ನಡ್ಕೊಳ್ತಾ ಹೋದ್ರೆ ಒಂದಿನ ಒಂಟಿ ಆಗ್ಬಿಡ್ತೀಯ. ನಿನ್ನೋರು ಅನ್ನೋರು ಯಾರು ಇರೋದಿಲ್ಲ. ಬೇಕಾದಷ್ಟು ಅಚೀವ್ ಮಾಡ್ಬೋದು ನೀನು, ಆದ್ರೆ ಚಪ್ಪಾಳೆ ತಟ್ಟೋದಕ್ಕೆ ನಿನ್ನೋರು ಅಂತ ಯಾರು ಇರೋದಿಲ್ಲ, ನೆನ್ಪಿರ್ಲಿ. ನೀನ್ ಹೀಗೆ ನಡ್ಕೊಳ್ತಾ ಹೋದ್ರೆ ಒಂದಿನ ಒಂಟಿ ಆಗ್ಬಿಡ್ತೀಯ. ನಿನ್ನೋರು ಅನ್ನೋರು ಯಾರು ಇರೋದಿಲ್ಲ. ಎದುರುಗಡೆ ಎಷ್ಟೇ ಹಾರಾಡಿದ್ರು ನಿನ್ ಪುಣ್ಯ ಅಂದ್ರೆ ಇಷ್ಟ ಆಕಾಶ್.
ಪುಣ್ಯ ಅವರೇ ಏನ್ ಮಾಡ್ತಾ ಇದ್ದೀರಾ? ನನ್ ಮಾತು ಕೇಳಿ ಪ್ಲೀಸ್. ಕ್ಷಮಿಸಿ ಪ್ರಕಾಶ್, ನಾನು ಡಿಸೈಡ್ ಮಾಡಾಗಿದೆ. ಪ್ಲೀಸ್ ಪುಣ್ಯ ಅವರೇ, ಅವನ್ ಮಾಡೋ ತಪ್ಪಿಗೆ ನೀವ್ಯಾಕೆ ನಿಮ್ ಕೆಲಸ ಬಿಡ್ಬೇಕು? ಅವನ್ ಸ್ವಭಾವ ನಿಮ್ಗೆ ಗೊತ್ತೇ ಇದೆಯಲ್ಲ, ತುಂಬಾ ಶಾರ್ಟ್ ಟೆಂಪರ್ಡ್ ಅವನು. ಕೋಪದಲ್ಲಿ ಏನ್ ಮಾತಾಡ್ತಾನೆ ಅಂತ ಅವನಿಗೆ ಅರ್ಥ ಆಗೋದಿಲ್ಲ. ಹೌದು ಪ್ರಕಾಶ್, ಇದೆ ಇದೇ ಕಾರಣಕ್ಕೆ ನನ್ಗೆ ಈ ಕೆಲಸ ಬೇಡ ಅಂತ ನಾನು ಡಿಸೈಡ್ ಮಾಡಿರೋದು. ನನ್ ಸ್ವಾಭಿಮಾನ ಮಾರ್ಕೊಂಡು ಇಂಥ ವ್ಯಕ್ತಿ ಜೊತೆಗೆ ನಾನು ಕೆಲಸ ಮಾಡಲ್ಲ. ದುರಹಂಕಾರ ಇರಬೇಕು, ಆದ್ರೆ ಈ ಮಟ್ಟಕ್ಕೆ ಯಾರಿಗೂ ಇರಬಾರ್ದು. ನನ್ಗೆ ಹೊಸ ಕೆಲಸ ಸಿಕ್ಕೇ ಸಿಗತ್ತೆ, ಸ್ವಲ್ಪ ಸಮಯ ಹಿಡಿಬಹುದಷ್ಟೇ. ಪ್ರಕಾಶ್, ನಿಮ್ಗಾದ್ರೂ ನನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೋಡ್ತಿದ್ದಕ್ಕೆ ಹೋಗ್ತಿದ್ದೀರಲ್ಲ, ನನ್ನ 50,000 ಕೊಡಿ. 50,000? ಯಾವ್ದು 50,000? ತಮಾಷೆ ಮಾಡ್ಬೇಡ್ರು, ಸೂಪರ್ ಸೇವ್ ಆಫೀಸ್ ಹತ್ರ ಹೋಗಿದ್ದೆ, ಅಲ್ಲಿ ಬಾಗಿಲು ಹಾಕಿದ್ದಾರೆ. ಅಲ್ಲಿ ನಿಮ್ಮನ್ನೆಲ್ಲ ಹುಡುಕಿ ಹುಡುಕಿ ಸಾಕಾಯ್ತು. ಸದ್ಯ ಇಲ್ಲಿ ಸಿಕ್ಕಿದ್ರಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು, ನನ್ನ ದುಡ್ಡನ್ನು ಕೊಟ್ಬಿಡಿ. ಅರೆ ಈಶ್ವಣ್ಣ, ಸಡನ್ ಆಗಿ ಬಂದು ದುಡ್ಡು ಕೇಳಿದ್ರೆ ಎಲ್ಲಿಂದ ಕೊಡೋದು? ನಮ್ಮ ಹತ್ರನೇ ದುಡ್ಡಿಲ್ಲ. ಅಂದ್ರೆ ದುಡ್ಡು ಕೇಳ್ಬೇಕಾಗಿರೋದು ನಿಮ್ಮ ಹತ್ರನೇ ಅಲ್ವಾ? 25,000 ಕೊಟ್ರೆ ಡಬಲ್ ಆಗತ್ತೆ ಅಂದ್ರಿ. ಅಂದ್ರಿ ವಿಶ್ವಣ್ಣ, ಆದ್ರೆ ನಿಮ್ ಹಣೆ ಬರನೇ ಸರಿ ಇಲ್ಲ ನೋಡಿ. ನೀವು ಯಾವುದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಎಲ್ಲ ಎಕ್ಕುಟ್ ಹೋಗ್ತಿದೆ. ಸೂಪರ್ ಸೇವ್ ಕಂಪ್ನಿ ಬೇರೆ ಲಾಸ್ ಆಯ್ತು. ಅಂದ್ರೆ ಲಾಸ್ ಆಯ್ತು ಅಂತ ಇಷ್ಟ ಆರಾಮಾಗಿ ಹೇಳ್ತಿದ್ಯಲ್ಲೋ, ಮತ್ತೆ ನನ್ ದುಡ್ಡು? ನಿಮ್ ಒಬ್ಬರದೇ ಲಾಸ್ ಆಗಿಲ್ಲ, ಅಲ್ಲಿ ಯಾರ್ಯಾರು ದುಡ್ಡು ಇಟ್ಟಿದ್ರೋ ಎಲ್ಲರದು ಲಾಸ್ ಆಗ್ಬಿಟ್ಟಿದೆ. ಏನ್ ಮಾಡಕ್ಕಾಗುತ್ತೆ ಹೇಳಿ? ಮೋಸ ಮಾಡ್ತೀರೇನೋ, ನನ್ ದುಡ್ಡು ತಗೊಂಡು ಲಾಸ್ ಆಯ್ತು ಅಂತ ಕತೆ ಕಟ್ತೀರಾ? ನನ್ ದುಡ್ಡು ಕೊಟ್ಬಿಡು, ಇಲ್ಲಾಂದ್ರೆ ಇವತ್ತು ನಾನು ಬಿಡೋದಿಲ್ಲ. ನನ್ ದುಡ್ಡು ಕೊಡು. ಅರೆ ವಿಶ್ವಣ್ಣ, ಏನಿದು ಕೈ ಬಿಡು. ನನ್ ದುಡ್ಡು ನನಗೆ ಕೊಟ್ಬಿಡು. ದೊಡ್ಡ ಮೋಸ ಅಂತ ಅವಳು ಹೀಗ್ ಮಾಡಿದಳೆ ಅಂದ್ರೆ ಯಾರು ನಂಬಲ್ಲ. ಎಲ್ರು ಅವಳನ್ನ ದೇವರು ಅಂತ ಅನ್ಕೊಂಡಿದ್ದಾರೆ. ಅವಳು ಏನು ಅಂತ ನನಗ್ ಮಾತ್ರನೇ ಗೊತ್ತು. ಸಮಾಧಾನ ಮಾಡ್ಕೊಳ್ತೀನಿ, ಆಗಿದ್ದಾಗೋಯ್ತು. ಇಲ್ಲ ವಿಕಾ, ನನ್ ಹೆಸರು ಶಾರ್ಟ್ ಲಿಸ್ಟ್ ಆಗಿಲ್ಲ ಅಂದಿದ್ರೆ ನಾನ್ ಹೇಗೋ ತಡ್ಕೊಳ್ತಿದ್ದೆ. ಆದ್ರೆ ಹಾಗಾಗ್ದೆ ಇರೋದಿಕ್ಕೆ ನನ್ನ ಅಕ್ಕನೇ ಕಾರಣ ಅಂತ ಗೊತ್ತಾದ್ಮೇಲೆ ನಾನ್ ಹೇಗ್ ಸುಮ್ನಿರ್ಲಿ? ನನಗ್ ತುಂಬಾ ಹರ್ಟ್ ಆಗ್ತಿದೆ ವಿಕಾಸ್. ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ನಾನ್ ಹೆಂಗ್ ಸೆಲೆಬ್ರಿಟಿ ಆಗ್ಬಿಡ್ತೀನೋ, ಅವ್ಳಿಗಿರೋ ಇಂಪಾರ್ಟೆಂಟ್ ಎಲ್ಲಿ ಕಮ್ಮಿ ಆಗುತ್ತೋ ಅಂತ ಭಯ ಅವಳಿಗೆ. ಹಾಗೇನಿಲ್ಲ ಸರ್, ಪುಣ್ಯಂಗೆ ನಿಮ್ಮೆಲ್ಲರ ಮೇಲೂ ತುಂಬಾ ಕಾಳಜಿ ಇದೆ. ಅವಳಕಿನ್ನ ಜಾಸ್ತಿ ಅವಳು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ.
ನೋಡುದ್ಯಾ ನಿನ್ನ ಹೇಗ್ ನಂಬ್ತಿದ್ದಾಳೆ ಅಂತ. ಯುವರ್ ಸ್ಮಾರ್ಟ್ ವಿಕಾಸ್, ಯೋಚನೆ ಮಾಡು. ಅಕ್ಕನ ಎಲ್ಲಾರು ಬ್ಲೈಂಡ್ ಆಗಿ ನಂಬಿದ್ದಾರೆ, ಆದ್ರೆ ನೀನ್ ಹಾಗ ಮಾಡ್ಬೇಡ. ಅವ್ರಿಗೆ ನಾವ್ ಯಾರು ಇವಾಗ ಮುಖ್ಯ ಅಲ್ಲ, ಆಕಾಶ್ ಸೂರ್ಯವಂಶಿ ಮಾತ್ರ ಅವಳಿಗೆ ಇಂಪಾರ್ಟೆಂಟ್. ಅದರಿಂದ ಅವಳಿಗೆ ಲಾಭ? ಲಾಭನೆ, ಅವ್ನ ಜೊತೆ ಸೇರ್ಕೊಂಡು ಮನೇನ ತನ್ನ ಹೆಸರು ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾಳೆ. ಹಿಂಗಿದ್ರೆ ಶಾರ್ಟ್ ಲಿಸ್ಟ್ ಆಗೋ ಕೆಪಾಸಿಟಿ ನನ್ಗಿರ್ಲಿಲ್ವಾ? ಅದು ಅಲ್ದೆ ಅಕ್ಕನೇ ಆರ್ಗನೈಸರ್, ನನ್ ಹೆಸರಿಲ್ಲ ಅಂದ್ರೆ ಏನರ್ಥ? ನನ್ ನೀನೇ ಮುಖ್ಯ, ನನ್ ತಂಗಿನೂ ಕೇರ್ ಮಾಡಲ್ಲ ಅಂತ ಶೋಕ್ ಮಾಡ್ಕೋಬೇಕಾಗಿದೆ ಅವಳಿಗೆ, ಅದಕ್ಕೆ ಹಾಗ ಮಾಡ್ತಿದ್ದಾಳೆ. ಬಿಕಾಸ್ ಮನೇನ ತನ್ನ ಹೆಸರು ಮಾಡಿಸ್ಕೊಂಡು ನಮ್ನೆಲ್ಲ ಹೊರಗಡೆ ಹಾಕ್ಬಿಟ್ರೆ ನಾವೇನ್ ಮಾಡೋದು? ಆಕಾ ಸೂರ್ಯವಂಶಿ ಕಾಫಿ ಕೋಲ್ಡ್ ಆದ್ರೆ ಕುಡಿಯಲ್ಲ, ನೋಡ್ತಾ ಇರು, ನಿನ್ ಜೀವನ ನರ್ಕ ಮಾಡ್ಬಿಡ್ತೀನಿ. ಐ ವಿಲ್ ಮೇಕ್ ಯುವರ್ ಲೈಫ್ ಅ ಹೆಲ್. ಇನ್ಮೇಲೆ ನನ್ನ ಆಫೀಸ್ ಅಲ್ಲಿ ನಿನ್ಗೆ ಕೆಲಸ ಇಲ್ಲ. ನನ್ಗೆ ಅವಮಾನ ಮಾಡಿ ಗೆದ್ಬಿಟ್ಟೆ ಅಂತ ನೀವ್ ಅನ್ಕೊಂಡಿರ್ಬೋದು ಮಿಸ್ಟರ್ ಎಸ್ವಿ, ಆದ್ರೆ ಗೆದ್ದಿದ್ದು ನೀವಲ್ಲ, ನಾನು. ನನ್ ಸ್ವಾಭಿಮಾನ ನಿಮ್ ಈ ಅಹಂಕಾರಕ್ಕೆ ಔಷಧಿನೇ ಇಲ್ಲ. ಒಂದಲ್ಲ ಒಂದಿನ ನಿಮ್ ಈ ತಪ್ಪೆಲ್ಲ ನಿಮ್ಮನ್ನೇ ಸುತ್ತಕೊಳ್ಳುತ್ತೆ, ಆಗ್ಲೇ ನಿಮ್ಗೆ ಅರ್ಥ ಆಗೋದು. ಇವತ್ತು ನನ್ನ ಕರ್ತವ್ಯನ ನಿಭಾಯಿಸ್ತಾ ಇರಬಹುದು, ಆದ್ರೆ ಇನ್ನು ಮುಂದೆ ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಿ ನಿನ್ಗೆ ಒಡವೆ ಕೊಡಿಸ್ತೀನಮ್ಮ. ನೀನ್ ಮಾಡಿದ್ಯಲ್ಲ ಆ ಥರದ್ದೇ ಒಡವೆ ಕೊಡಿಸ್ತೀನಿ, ಪ್ರಾಮಿಸ್ ಕೊಡ್ಯ. ಆ ಪುಣ್ಯ ಈ ಮನೆಗೋಸ್ಕರ ಅವಳ ಜೀವನೇ ತೇರಿದಾಳೆ, ಅವಳ ಬಿಚ್ಚೋಲೆ ಗೌರವನ್ ತರ ಅವ್ರ ಮನೆ ಕಳ್ಸಕ್ಕಾಗತ್ತಾ ಹೇಳು? ನನ್ ತಂಗಿ ಮಹಾಲಕ್ಷ್ಮಿ ಆಗಿ ಆ ಮನೆಗೆ ಕಾಲಿಡ್ತಾಳೆ, ನೋಡ್ತಾ ಇರಿ. ಅಪ್ಪ ನನ್ನ ಕ್ಷಮಿಸ್ಬಿಡಿ, ಎಲ್ರೂ ಚೆನ್ನಾಗಿ ನೋಡ್ಕೊಂತೀನಿ ಅಂತ ನಿಮಗ್ ಪ್ರಾಮಿಸ್ ಮಾಡಿದ್ದೆ, ಆದ್ರೆ ಈಗ ಆ ಮಾತನ್ನ ಉಳಿಸ್ಕೊಳ್ತೀನೋ ಇಲ್ಲೋ ಅಂತ ಅನಿಸ್ತಾ ಇದೆ. ಯಾಕೆ ಉಳಿಸ್ಕೊಳ್ಳಲ್ಲ? ಖಂಡಿತ ನಡೆಸ್ತೀನಿ. ಒಬ್ಬ ಆಕಾಶ ಸೂರ್ಯವಂಶಿಯಿಂದ ಈ ಪುಣ್ಯ ಉಪಾಧ್ಯಾಯನ ಸೋಲ್ಸೋಕೆ ಸಾಧ್ಯ ಇಲ್ಲ, ಬೇರೆ ಕೆಲಸ ಹುಡುಕ್ತೀನಿ, ಎಲ್ರೂ ಸುಖವಾಗಿ ನೋಡ್ಕೊಂತೀನಿ. ಯಾರೋ ಬಿದ್ಬಿಟ್ಟಿದ್ದಾರೆ, ಅಯ್ಯಯ್ಯೋ ಆಂಬುಲೆನ್ಸ್ ಫೋನ್ ಮಾಡ್ರು, ಯಾರೋ ಬಿದ್ದಿದ್ದಾರೆ. ಆಕ್ಸಿಡೆಂಟಾ? ಪಾಪ ಯಾರಿಗೆ ಏನಾಗಿದೆಯೋ ಏನೋ, ಹೋಗ್ ನೋಡೋಣ. ಅವಳಾಗ್ಲಿ ನೊಂದ್ಕೊಂಡಿದ್ದಾಳೆ, ಯಾಕಿನ್ನ ನೋಯಿಸ್ತೀಯ? ಬಿಟ್ಬಿಡು. ನೀನ್ ಹೇಳ್ತಾ ಇದೀಯ ವಿಕಾಸ್, ಅವಳಿಗೆ ನೋವಾಗೋ ಹಾಗೆ ನಾನೇನು ಮಾಡಿಲ್ಲ, ಅವಳು ತಪ್ಪು ತಿಳ್ಕೊಂಡಿದ್ದಾಳೆ. ಬೇಜಾರ್ ಮಾಡೋ ವಿಷಯ ನಡೆದೋಗಿದೆ ಪುಣ್ಯ, ಅವಾಗ ಏನು ಮಾಡಕ್ಕಾಗಲ್ಲ.